ಅಯ್ಯೋ ಏನಾಯ್ತಕ್ಕ ಅಯ್ಯೋ ರಕ್ತ ಇರು ನಿಮಿಷ ಪರವಾಗಿಲ್ಲ ಬಾ ಸ್ವಲ್ಪ ಉರಿಯುತ್ತೆ ಕೆಲಸದ ಅವಸರದಲ್ಲಿ ಏನೇನೋ ಮಾಡ್ಕೋತೀಯಕ್ಕ ನೀನು ಏನಾಗಿಲ್ಲ ಬಿಡೆ ಓಕೆನಾ ಇಲ್ಲ ಖಂಡಿತ ಅನುಮಾನನೇ ಇಲ್ಲ ಇದು ಹಳೆಯಂದ್ರಿಗೆ ಬಂದಿರೋದು ಅವರ ಜೀವನದಲ್ಲಿ ಬೇರೆ ಯಾವುದೋ ಹುಡುಗಿ ಇದ್ದಾಳೆ ಬೇರೆ ಯಾವುದೋ ಹುಡುಗಿ ಇದ್ದಾಳೆ ನನ್ನ ಮಗಳಿಗೆ ಅನ್ಯಾಯ ಆಗ್ತಾ ಇದೆ ನನ್ನ ಬಂಗಾರದಂತ ಮಗಳಿಗೆ ಅನ್ಯಾಯ ಆಗ್ತಾ ಇದೆ ಅಯ್ಯೋ ನನ್ನ ಕಂದಮ್ಮ ನಿನ್ನ ಕಣ್ಮುಂದೆ ಇಷ್ಟೆಲ್ಲ ನಡೀತಾ ಇದ್ರು ನಿನಗೇನು ಗೊತ್ತಿಲ್ವಲ್ಲೇ ನೀನ್ ಸ್ವಲ್ಪ ಸುಮ್ಮನಿರಮ್ಮ ನೀನ್ ಶ್ರೇಷ್ಠ ಅವ್ರ ಮೇಲೆ ಅನುಮಾನ ಪಡೋದು ಒಂದೇ ನನ್ನ ಗಂಡನ ಮೇಲೆ ಅನುಮಾನ ಪಡೋದು ಒಂದೇ ಯಾಕೆ ಅಂದ್ರೆ ಅವರು ನಮ್ಮ ಅತ್ತೆ ಬೆಳೆಸಿರೋ ಮಗ ಅವ್ರ ಮೇಲೆ ಕಣ್ಣು ಮುಚ್ಕೊಂಡು ನಂಬಿಕೆ ಇಡ್ತೀನಿ ನಾನು ನನ್ನ ಗಂಡ ಸರಿ ಇರುವಾಗ ಬೇರೆಯವರು ಅವ್ರ ಮೇಲೆ ಯಾಕೆ ಕಣ್ಣು ಹಾಕ್ತಾರೆ ಮಗಳು ಚೆನ್ನಾಗಿದ್ದಾಳೆ ಒಳ್ಳೆ ಗಂಡ ದೊಡ್ಡ ಮನೆ ದೊಡ್ಡ ಜನ ಅಂತ ಶ್ರೀಮಂತರು ಅಂತ ಎಷ್ಟೊಂದು ನಂಬಿಕೊಂಡಿದ್ದಲ್ಲೇ ಎಲ್ಲ ಸುಳ್ಳು 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 ಗಂಡನೇ ನಿನ್ ಜೊತೆ ಇಲ್ವಲ್ಲೇ ಗಂಡ ಇಲ್ದೆ ಯಾವ ಸುಖ ಯಾವ ಸಂಪತ್ತು ಇದ್ರೆ ಏನೇ ಬಂತು ಗಂಡ ಮನೆ ಮಕ್ಕಳು ಸಂಸಾರ ಅಂದ್ರೆ ಜೀವನೇ ಬಿಡ್ತಿಯಲ್ಲೇ ಭಾಗ್ಯ ಎಷ್ಟೊಂದು ಮಾಡ್ತೀಯ ಈ ಕುಟುಂಬಕ್ಕೆ ನಿನಗೆ ನೀನ್ ಬದುಕಿದ್ದೆ ನಾ ನೋಡಿಲ್ವಲ್ಲ ಯಾವಾಗ ನೋಡಿದ್ರು ಸಂಸಾರ 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 ಆದ್ರೆ ಆ ಸಂಸಾರನೇ ನಿನಗಿಲ್ವಲ್ಲ ಈಗ ಅದು ಯಾರ್ದೋ ಪಾಲಾಗಿದೆ ಇದನ್ನೆಲ್ಲ ನಿಂಗೆ ಹೇಗೆ ಹೇಳಲಿ ನಾನು ಹೇಗೆ ಹೇಳಲಿ ಅವ್ರ ಮಗಳ ವಿಷಯ ಅದನ್ನ ನಾವು ಯಾಕೆ ತಲೆ ಹಾಕಬೇಕು ಹಾಗ ಅನ್ಬಾರ್ದು ರೀ ಪಾಪ ಅವರು ಬೆಂಗಳೂರಿಗೆ ಹೊಸಬ್ರು ಏನು ಗೊತ್ತಿಲ್ಲ ಮಗಳು ನೋಡಿದ್ರೆ ಹೀಗೆ ಇನ್ ಗೊತ್ತಿಲ್ದೇ ಇರೋ ಊರಿಗೆ ಆ ಮಗಳನ್ನ ಯಾವ ಗೂಪಂಗ್ ಕೊಡ್ತಾರೋ ಏನೋ ಅದು ಅಲ್ಲದೆ ಈ ಕುಸುಮ ಇರೋದು ಇಂಥವ್ರಿಗೆಲ್ಲ ಸಹಾಯ ಮಾಡಕ್ಕೆ ನೋಡಿ ಹೆಣ್ಮಕ್ಳ ಜೀವನನ ಸರಿ ಮಾಡೋ ಅವಕಾಶ ಎಲ್ಲರಿಗೂ ಸಿಗಲ್ಲ ನನಗೆ ಸಿಕ್ಕಿದೆ ನಾ ಮಾಡ್ತೀನಿ ನೋಡ್ರಿ ಹುಡುಗ ಸರಿಗಿದ್ರೆ ಯಶೋಧನ ಒಪ್ಸೋಣ ಸರಿಗಿಲ್ವಾ ಆ ಶಾಕು ಬುದ್ಧಿ ಹೇಳಿ ಎಲ್ಲ ನಿಲ್ಸೋಣ ಕುಸುಮ ನಿನಗೆ ನಾನು ಇನ್ನೇನು ಹೇಳಿ ಹೇಳು ನೀನೇನು ಹೇಳ್ಬೇಡಿ ದೇವ್ರ ತರ ಸುಮ್ಮನೆ ನಿಂತು ಬಿಡಿ ರೀ ಅಯ್ಯೋ ಯಶೋಧ ಜೊತೆ ಮಾತಾಡ್ತಾ ಮಾತಾಡ್ತಾ ಒಂದ್ ಕೆಲ್ಸಾನೆ ಮರ್ತ್ ಬಿಟ್ವಲ್ಲ ಹೇಳ್ರಿ ಆ ಕೆಂಪಂಗಿ ಕಮಂಗಿ ನೋಡಿ ಯಾವ್ದೇ ಕಾರಣಕ್ಕೂ ಅವನು ನಮ್ ಕಣ್ ತಪ್ಪಿಸ್ಕೊಂಡು ಹೋಗ್ಬಾರ್ದು ನೀವು ಒಂದ್ ಕಣ್ಣು ಇಟ್ಟಿರಿ ಬರ್ಲಿ ಅವನಿವತ್ ಯಾರಿರ್ಬೋದು 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 ತಾಂಡವರು ಇನ್ವೈಟ್ ಮಾಡಿದ್ದಾರೆ ನಾನು ತಾಂಡ ಒಂದು ಆಫೀಸ್ ಅಲ್ಲಿ ಕೆಲಸ ಮಾಡ್ತೀವಿ ಆ ಸಲ್ಗೆಲ್ ಮಾತಾಡ್ತೀವಿ ಅದು ತಪ್ಪ ತಾಂಡವ್ಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನಿಮ್ನ ಸಿಗ್ದಾಗ್ತಾನ ಆಂಟಿ ಶ್ರೇಷ್ಠನ ಅವಳೇನಾ ಇವಳು ಅವಳೆ ಅವಳೆ ಆ ಮಿಟ್ಟು ಕ್ಲಾಡಿನೇ ಇರ್ತಾಳೆ ಅವಳಿಲ್ದೆ ಬೇರೆ ಯಾರಿರಕ್ ಸಾಧ್ಯ ಖಂಡಿತ ಅವಳೆ
ಇಷ್ಟೊತ್ತು ನೀವ್ ಮಾತಾಡಿದ್ದಕ್ಕೆ ಕ್ಷಮೆ ಇದೆ, ಉಪ್ಪು ಗಿಪ್ಪು ಅನ್ಕೊಂಡು ಅವಳಿಗೆ ಅವಮಾನ ಮಾಡಿದ್ರಿ, ಈಗ ನನ್ ಮೇಲೆ ಅವಮಾನ ಪಡ್ತಿದ್ದೀರ? ಅವಳ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡಿದ್ರೆ ನನಗೆ ಅವಮಾನ ಮಾಡ್ದಾಗೆ. ಶ್ರೇಷ್ಠ ಮೂರು ಹೊತ್ತು ನನ್ನಿಂದ ಬಿದ್ದಿದ್ದಾಳೆ ಅಂತಂದ್ರೆ ನನ್ ಮೇಲೇನೆ ಅನುಮಾನ ಪಟ್ಟಂಗ ಆಯ್ತಲ್ಲ, ಅದ್ರ ಅರ್ಥ ಏನು? ನಾನೇ ಅವಳಿಗೆ ಜಾಸ್ತಿ ಸಲಹೆ ಕೊಟ್ಟಿದ್ದೀನಿ ಅಂತ. ಬಳಿ ಅಂದ್ರೆ ಪಕ್ಕನೆ ಓಡಾಡ್ಕೊಂಡು ಮೋಡಿ ಮಾಡಿದಾಳ ಅವಳು. ನಾನು ಅವಳನ್ನ ಸುಮ್ನೆ ಬಿಡಲ್ಲ, ನಾನು ಇದನ್ನೆಲ್ಲ ಭಾಗ್ಯಗೆ ಹೇಳೇ ಹೇಳ್ತೀನಿ. ಇಲ್ಲ ಇಲ್ಲ, ನಾನು ತಪ್ಪು ಮಾಡ್ತಾ ಇದ್ದೀನಿ. ನಮ್ಮ ಭಾಗ್ಯನಿಗೆ ಇದೆಲ್ಲ ಗೊತ್ತಾಗ್ಬಾರ್ದು, ಗೊತ್ತಾಗ್ಬಾರ್ದು. ನನ್ನ ಭಾಗ್ಯನಿಗೆ ಈ ವಿಷಯ ಗೊತ್ತಾಗ್ಬಾರ್ದು. ಗಂಡ ಇಷ್ಟೊಂದು ನೀಚ ಅಂತ ನನ್ನ ಮಗಳು ಗೊತ್ತಾದ್ರೆ ಖಂಡಿತ ನನ್ನ ಮಗಳು ಎದೆ ಹೊಡ್ಕೊಂಡು ಸತ್ತೆ ಹೋಗ್ತಾಳೆ. ಅವಳು ಬದುಕಿರಲ್ಲ, ಅವಳು ಬದುಕಿರಲ್ಲ. ಅವಳಿಗೆ ಯಾವುದು ಗೊತ್ತಾಗ್ಬಾರ್ದು. ಇದನ್ನ ಹೇಗಾದ್ರೂ ಮಾಡಿ ನಾನೇ ವಿಚಾರಿಸ್ಕೋತೀನಿ, ನಾನೇ ನೋಡ್ಕೋತೀನಿ. ಸತ್ಯ ಏನು ಅಂತ ಗೊತ್ತಾಗೋರೆಗೂ ನಾನ್ ಬಿಡಲ್ಲ. ನನ್ ಮಗಳ ಜೀವನದಲ್ಲಿ ಯಾರೇ ಆಟ ಆಡಿದ್ರು ನಾನಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ. ನನ್ ಮಗಳ ಜೀವನ ನಾನೇ ಸರಿ ಮಾಡ್ತೀನಿ, ಸರಿ ಮಾಡ್ಲೇಬೇಕು, ಮಾಡೇ ಮಾಡ್ತೀನಿ. ನನ್ ಮಗಳ ಜೀವನ ನಾನೇ ಸರಿ ಮಾಡ್ತೀನಿ, ನಾನೇ ಸರಿ ಮಾಡ್ತೀನಿ. ಪೂಜಾ ನಡಿ ಮನೆಗೆ ಹೋಗೋಣ. ಮನೆಗ? ಇಷ್ಟು ಬೇಗನ? ನಿನ್ಗೇನಮ್ಮ ಅರ್ಜೆಂಟು? ಇನ್ನು ಊಟನೇ ಆಗಿಲ್ಲ. ಊಟ ಗಿಟ ಏನು ಬೇಡ, ಹೋಗೋಣ ನಡಿ. ಅಮ್ಮ ಅಮ್ಮ ಎಲ್ಲಿಗೆ ಅಮ್ಮ? ಅಲ್ಲ ನೀವ್ ಬಂದಿದ್ದೀರಾ ಅಂತ ಪಾಯಸ ಮಾಡ್ತಿದ್ದೀನಿ ನಾನು. ನಿನ್ ನೋಡಿದ್ರೆ ಹೋಗ್ಬೇಕು ಹೋಗ್ಬೇಕು ಅಂತಿದ್ಯಲ್ಲ. ಪಾಯಸನ? ನಂಗೇನು ಬೇಡ, ನಂಗೆ ಸ್ವಲ್ಪ ಕೆಲ್ಸ ಇದೆ, ನಾನು ಹೋಗ್ಬೇಕು. ಏ ಪೂಜಾ ನಡಿಯ. ಅಮ್ಮ ಇರಮ್ಮ, ನಿಮ್ ಮನೇಲಿ ನೀನ್ ಮಾಡಿರೋ ಕಿತ್ತೋಗಿರೋ ಅನ್ನ ಸಾಂಬಾರ್ ತಿನ್ನಕ್ಕಾಗಲ್ಲ. ಇಲ್ಲಾದ್ರೆ ಅಕ್ಕ ವೆರೈಟಿ ವೆರೈಟಿ ಮಾಡಿರ್ತಾರೆ, ಊಟ ಮಾಡ್ಕೊಂಡು ಹೋಗೋಣ. ಸರಿ ನೀನೇನಾದ್ರೂ ಮಾಡು, ನಾನು ಹೊರಡ್ತೀನಿ. ಏ ಅಮ್ಮ ಏನಾಯ್ತು ನಿನಗೆ, ಯಾಕೆ ಒಂಥರ ಆಡ್ತಿದ್ಯಾ? ನನ್ಗ ಏನಾಗಿಲ್ವಲ್ಲ. ಏನಿಲ್ಲ, ನಾನು ಹೋಗ್ತೀನಿ. ಅಮ್ಮ ಆವಾಗಿಂದ ಏನದು ಹೋಗ್ತೀನಿ ಹೋಗ್ತೀನಿ ಅನ್ಕೊಂಡು? ಸರಿಯಾಗಿ ಮಾತಾಡು, ವಿಷಯ ಏನು ಅಂತ ಹೇಳು. ಏ ಪೂಜಾ ನೀನೇನಾದ್ರು ಅಂದ್ಯ ಅಮ್ಮಂಗೆ? ಅಯ್ಯೋ ನಾನೇನು ಅಂದಿಲ್ಲ ಅಕ್ಕ, ಅವಳೆ ದೆವ್ವ ತರ ಆಡಿ ನನ್ನ ಉಗಿದು ಓಡಿಸಿದ್ಲು. ಅವಾಗ್ಲೇ ಅಜ್ಜಿ ನನ್ಗೂ ಚಿಕ್ಕ ಬೈಕ್ ಕಳಿಸಿದ್ರು. ಅಯ್ಯೋ ಕಿರಿಕಿರಿ ಮಾಡಿದ್ರೆ ಬಯ್ಯೋದೆ, ಅದೆಲ್ಲ ಈಗ ಯಾಕೆ? ನಾನು ಹೋಗ್ತೀನಿ ನಡಿಯ ಪೂಜಾ. ಅಮ್ಮ ಒಂದ್ ನಿಮಿಷ, ನಿಮ್ ಬಾಯಿಲಿ ಬಾಯಿಲಿ ನಿಮ್ ಬಾ, ಕುತ್ಕೋ ಇದು ಕುತ್ಕೋ ಒಂದ್ ನಿಮಿಷ. ಪೂಜಾ ಒಂದ್ ಲೋಟ ನೀರು ತಗೊಂಡು. ಅಮ್ಮ ಈಗ ಹೇಳು ಏನಾಯ್ತು, ಯಾಕೊಂಥರ ಇದ್ಯಾ? ಅಯ್ಯೋ ಅಮ್ಮ ಇದು ಅವ್ರದಮ್ಮ, ಅದನ್ ಮುಟ್ಟಿದ್ರೆ ಕೋಪ ಬರುತ್ತೆ ಅವ್ರಿಗೆ. ತಾಂಡವ್ಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ನಿಮ್ನ ಸಿದ್ಧಾಗ್ತಾನ ಆಂಟಿ. ಅಮ್ಮ ಅಮ್ಮ ಏನಾಯ್ತಮ್ಮ ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ ಏನಾಯ್ತು ಹೇಳಮ್ಮ? ಏನಾಯ್ತಮ್ಮ? ಬಿಡೋ ಕೈನ ಬಿಡ, ಕೈ ಬಿಡ, ಬಿಡ ಕೈ. ಏನು ಕೇಳಕ ಬರ್ತಾ ಇದೀಯಾ? ಏನಾಯ್ತು? ಬರ್ಬೇಡ ಅಂದ್ರು ಬಂದು ಒಕ್ಕಡ್ಸ್ಕೊಂಡಿದ್ಯಲ್ಲ, ಇವಾಗ ನಾನು ಹೇಳ್ದಂಗೆ ಬಾಯಿ ಮುಚ್ಕೊಂಡು ಕೇಳು. ಸರೇನಪ್ಪ ಹೇಳು. ನನ್ನ ಮಗ ಅಂತ ಮಾತ್ರ ಕರಿಬೇಡ, ಇಲ್ಲಿ ಯಾರೂ ಇಲ್ಲ, ಪ್ಲೀಸ್ ನನಗೆ ಇರಿಟೇಟ್ ಮಾಡಬೇಡ. ನಾನು ಹೇಳೋ ಮಾತನ್ನ ಮಾತ್ರ ಕೇಳು. ಸರಿ ಮಗನೇ. ನಾ ಹೇಳು ನೋಡು, ನಿಂಗೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ,
ಆದ್ರೆ ಇವತ್ತು ಅಟ್ ಎನಿ ಕಾಸ್ಟ್ ತಾಂಬೂಲದ ಶಾಸ್ತ್ರ ನಡೀದೇ ಇರೋ ತರ ನೀನ್ ನೋಡ್ಕೋ. ಯಾಕೆ ಶಾಸ್ತ್ರ ನಡೆದ್ರೆ ಏನಾಗುತ್ತೆ? ನಿನ್ ಕತೆ ಎಲ್ಲ ಹೇಳ್ಕೊಂಡು ಕೂರಕ್ ಆಗಲ್ಲ. ಶಾಸ್ತ್ರ ನಡಿಬಾರ್ದು ಅಷ್ಟೇ, ಏನಾದ್ರೂ ಮಾಡು. ಸುಮ್ನೆ ಟೆನ್ಷನ್ ಕೊಡ್ಬೇಡ ನನಗೆ, ರಿಲ್ಯಾಕ್ಸ್ ಆಗು ಮಗನೆ. ನೋಡಪ್ಪ, ಮದುವೆ ಮುಂದಕ್ ಹಾಕು ಅಂದ್ರೆ ಮುಂದಕ್ ಹಾಕಿದೀನಿ. ಇನ್ನೆರಡು ವರ್ಷ ಮದುವೆ ಬಗ್ಗೆ ಯೋಚನೆ ಮಾಡ್ಬೇಡ ಆಯ್ತಾ? ಈಗ ತಾಂಬೂಲ ಶಾಸ್ತ್ರ ಮುಂದಕ್ ಹಾಕ್ಬಿಟ್ರೆ ಅವ್ರಿಗೆ ಅನುಮಾನ ಬರುತ್ತೆ ತಾನೆ? ಅದೆಲ್ಲ ಏನು ಬೇಡ, ಸುಮ್ನೆ ತಾಂಬೂಲವನ್ನು ಬದಲಾಯಿಸ್ಕೋಬೇಡು, ಏನು ಆಗಲ್ಲ. ಸ್ವಲ್ಪ ಸುಮ್ನಿರ್ತೀಯ? ತಾಂಬೂಲಕ್ಕೆ ಶಾಸ್ತ್ರ ಎಲ್ಲ ಮಾಡಕ್ ಆಗಲ್ಲ, ದೇವಸ್ಥಾನ ಇದು. ಈ ತರ ಎಲ್ಲ ಮಾಡೋದು ನಮ್ ಸಂಸ್ಕಾರ ಅಲ್ಲ. ಅಪ್ಪ ಅಮ್ಮನೇ ಡೂಪ್ಲಿಕೇಟು. ಅಲ್ಲಿಗೆ ಆಯ್ತಲ್ಲ ಸಂಸ್ಕಾರನೇ ಒಳ ನೀರಲ್ಲಿ ಉಂಚಾಣಿ ತೊಳೆದಂಗಾಯ್ತು. ಆ ಮನುಷ್ಯ ಶಾಸ್ತ್ರ ಮಾಡಿಲ್ಲ ಅಂದ್ರೆ ಮದುವೆನ ಮುಂದಕ್ಕೆ ಹಾಕೋ ತರ ಇಲ್ಲ. ನೋಡು ಸುಮ್ನೆ ಯಾಕೆ ರಿಸ್ಕ್ ತಗೋತೀಯ, ಒಪ್ಕೊಬಿಡು. ಆದ್ರೂ ಇದೆಲ್ಲ ಆಗ್ತಿರೋದು ನಿನ್ನಿಂದಾನೆ. ದೇವಸ್ಥಾನದ ಗೇಟ್ ಇಂದ ಸುಮ್ನೆ ವಾಪಸ್ ಹೋಗಿದ್ರೆ ಇದೆಲ್ಲ ಯಾವ್ದು ಆಗ್ತಾನೆ ಇರ್ಲಿಲ್ಲ. ನಿನ್ ಅಗತ್ಯ ಇಲ್ಲ ಅಂತ ಹೇಳಿದ್ದೆ ತಾನೆ, ಮತ್ ಯಾಕೆ ಬಂದೆ? ನೀ ಬರ್ದೇ ಇದ್ರೆ ಇವತ್ತು ಶಾಸ್ತ್ರನೇ ನಡೀತಿರ್ಲಿಲ್ಲ. ಇದೊಳ್ಳೆ ಚೆನ್ನಾಗಿದೆ, ನಾಟಕ ಆಡಕ್ಕೆ ಅಂತ ಕರೆಸ್ಬಿಟ್ಟು ಬಣ್ಣನು ಹಚ್ಚಿಸಿ ಸ್ಟೇಜ್ ಹತ್ತಕ್ಕೂ ಬಿಡದೆ ವಾಪಸ್ ಕಳ್ಸ್ಬಿಟ್ರೆ ಕಲಾವಿದ್ರಿಗೆ ಎಂತ ಅವಮಾನ. ನಿಮ್ಗೋಸ್ಕರ ಅದ್ರಲ್ಲೂ 5,000 ಬೇರೆಯವ್ರ ಕೊಟ್ಟಿದ್ದೀನಿ, ಈಗ 5,000 ಕೊಡೋದ್ ಬಿಟ್ಟು ಕೊಪ್ಪ ತೋರಿಸ್ಬಿಟ್ರೆ ಬಿಟ್ಬಿಡ್ತೀನ? ನೋಡು, ನಿನಗ್ ಮತ್ತೆ ಇನ್ ಯಾವ ದುಡ್ಡು ಕೊಡಲ್ಲ, ಮತ್ತೆ ನಿನ್ನ ಕಚಡ ಮುಖ ತೋರಿಸ್ಬೇಡ, ಸುಮ್ನೆ ಹೋಗ್ತಾ ಇರು. ಇನ್ನು ಕಾಲ ಮಿಂಚಿಲ್ಲ, ನೀನ್ ಇಲ್ಲ ಅಂದ್ರೆ ಶಾಸ್ತ್ರ ಆಗಲ್ಲ. ದಯವಿಟ್ಟು ತೊಲಗು. ತೊಲಗುನ ಅಂದ್ರೆ ನಾನು ಹೋಗ್ಬೇಕಾ? ನಾನ್ ಬೇಕಾಗಿಲ್ವಾ? ಬೇಕಾಗೇ ಇಲ್ಲ, ಹೋಗ್ತಾ ಇರು, ನಾನೆಲ್ಲ ನೋಡ್ಕೋತೀನಿ ಇಲ್ಲಿ. ಇನ್ನೊಂದ್ಸರಿ ಯೋಚನೆ ಮಾಡೋಕಂದ, ನಾನ್ ಇಲ್ಲಿಂದ ಹೋದ್ರೆ ನಿನಗ್ ತುಂಬಾನೇ ತೊಂದರೆ ಆಗುತ್ತೆ. ಅಯ್ಯೋ ಸುಮ್ನಿರಯ್ಯ, ನೀನ್ ಇವಾಗ್ಲೇ ಮಾಡಿರೋ ಉಪಕಾರ ಸಾಕು, ಮುಖ ತೋರಿಸದೆ ಹೊರಡ್ತಾ ಇರು. ನಿಮ್ ಮಾವ ನನ್ ಕೇಳಿದ್ರೆ ಏನಂತ ಹೇಳ್ತೀಯ ಕಂದ? ಸತ್ತೋದ ಅಂತ ಹೇಳ್ತೀನಿ. ಸೂತ್ಕದ ನೆಪಕ್ಕಾದ್ರೂ ಮದ್ವೆ ನಿಂತೋಗತ್ತೆ. ಸರಿ ನಿನ್ ಇಷ್ಟ, ಇಷ್ಟ ಹೇಳಿದ ಮೇಲೂ ಹಠ ಮಾಡ್ತದೆ ಅಂದ್ರೆ ಅನುಭವಿಸು. ಎರಡು 2,00,000 ಕೊಡು, ಹೋಗ್ತೀನಿ. ಏನು 2,00,000? ಏಯ್, ಡೀಲ್ ಆಗಿದ್ 50,000 ತಾನೆ, ಅದು ಕೆಲ್ಸ ಪೂರ್ತಿ ಆದ್ರೆ ಮಾತ್ರ. ನಾನ್ ನಿನ್ನ ಅರ್ಧಕ್ಕೆ ಕಳಿಸ್ತಾ ಇದೀನಿ. ಕರೆಸ್ಬಿಟ್ಟು ಅವಮಾನ ಮಾಡ್ತೀಯಲ್ಲ, ಅದಕ್ ಫೈನ್ ಇದು. ಫೈನ್ ಕಟ್ಟು, ಇಲ್ಲಾಂದ್ರೆ ನಾನು ಹೋಗಲ್ಲ. ಅದು ಶಾಸ್ತ್ರ ಬಿಟ್ಟು ನನ್ನ ಇಮೇಜ್ಗೆ ಡ್ಯಾಮೇಜ್ ಮಾಡ್ಕೊಂಡಂತೂ ನಾನು ಹೋಗಲ್ಲ. ಏಯ್, ನೀನ್ ಹೇಳ್ದಂಗೆಲ್ಲ ದುಡ್ಡು ಕೊಡಕ್ ಆಗಲ್ಲ, ಸುಮ್ನೆ ಹೋಗ್. ಆಗೆಲ್ಲ ಹೋಗು ಅಂದ್ ಕೂಡ್ಲೆ ಹೋಗಕ್ಕೆ ಬಾಂದ್ ಕೂಡ್ಲೆ ಬರಕ್ಕೆ ನನ್ ಕೈಲಿ ಆಗಲ್ಲಪ್ಪ. ನೋಡು 2,00,000 ಕೊಡು, ನಾನು ಹೋಗ್ತೀನಿ. ನೀನ್ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ ಅತ್ತೆ ಮಾವ ಇಲ್ಲ ಇದಾರೆ, ನನಗೇನು ಕಷ್ಟ ಇಲ್ಲ. ಅವ್ರ ಹತ್ರ ಹೋಗ್ಬಿಟ್ಟು ಇದೆಲ್ಲ ನಾಟಕ, ನಾಟಕ ಮಾಡಕ್ ಬಂದಿದೀವಿ ಅಂತ ಹೇಳಿದ್ರೆ ಆಮೇಲೆ ಏನುಂಟು? ಅವರುಂಟು. ಏಯ್ ಏಯ್ ಬೇಡ ನೋಡು, ಪ್ರತಿ ಸಲ ಇದನ್ನೇ ಇಟ್ಕೊಂಡು ಆಟಾಡ್ಬೇಡ. ನೀನ್ ದುಡ್ಡು ಕೊಡ ಅವ್ರಿಗೂ, ನಾನು ಈಗ ಏನ್ ಮಾಡೋದು ಮಗನೆ? ಒಂದು ದುಡ್ಡು ಕೊಡು, ಇಲ್ಲ ಮಾನ ಮರ್ಯಾದಿ ಕಳ್ಕೊಳ. ನಾನಂತೂ ಸುಮ್ನೆ ಇರೋ ಮಗನೇ ಅಲ್ಲ, ಎಲ್ಲ ಹೇಳ್ಬಿಡ್ತೀನಿ. ಅಪ್ಪ ತಂದೆ, ನಾಳೆ ಆಫೀಸ್ ಹತ್ರ ಬಾ, ನಿನ್ ದುಡ್ಡು ನಿನ್ ಮುಕ್ಕದ ಮೇಲೆ ಬಿಸಾಕ್ತೀನಿ. ಪಕ್ಕನಾ? ಪಕ್ಕನಾ? ಹೌದು ಹೌದು. ಆಮೇಲೆ ಕೊಡ್ಲಿಲ್ಲ ಅಂದ್ರೆ ಗೊತ್ತಲ್ಲ, ನಾಳೆ ಆಫೀಸು. ಸಿಯಾ, ಮಿಸ್ ಮಾಡ್ಬೇಡಪ್ಪ, ಬರ್ತೀನಿ. ನಮ್ಮಅಮ್ಮ ತುಂಬಾ ಗಟ್ಟಿಗಿತ್ತು, ನಮ್ಮಅಮ್ಮ ಈ ತರ ಹತ್ತಿರದನ್ನ ನಾನು ನೋಡೇ ಇಲ್ಲ. ಇವತ್ತೇನಾಯ್ತು ಅಲ್ಲಮ್ಮ, ಬರುವಾಗ ಅಷ್ಟು ಖುಷಿ ಖುಷಿಯಾಗಿ ಬಂದೆ ಅಲ್ಲಮ್ಮ, ಅಷ್ಟು ಪ್ರೀತಿಯಿಂದ ಸಂತೋಷವಾಗಿ ಮಾತಾಡಿದೆ, ಇದ್ದಕ್ಕಿದ್ದಾಗ ಏನಾಯ್ತು? ಏನಾಯ್ತು ಹೇಳು. ಏನಿಲ್ಲ ಏನು ಇಲ್ಲ ಏನು ಇಲ್ಲ ಅಂತ ಈ ತರ ಕಣ್ಣಲ್ಲಿ ನೀರು ಹಾಕ್ತಿದ್ಯಾ ನೀನು? ಅದನ್ನ ನಂಬೇಕಾ? ದೇವ್ರೆ, ಮೊದ್ಲೇ ನನ್ನನ್ನ ಇಲ್ಲಿಂದ ಕಳಿಸ್ಬಿಡು. ನನ್ ಮಗಳ ಭಾಗ್ಯನ್ ಮುಖ ನೋಡ್ತಿದ್ರೆ ನನ್ನ ಹೊಟ್ಟೆ ಎಲ್ಲ ಸಂಕಟ ಆಗ್ತಾ ಇದೆ.
ಅವಳಿಗೆ ಈ ವಿಷಯ ಯಾವುದು ಗೊತ್ತಾಗ್ಬಾರ್ದು. ಅಮ್ಮ ಅಮ್ಮ ಮಾತಾಡಮ್ಮ, ಏನಾಯ್ತು ಅಂತ ಹೇಳು. ಅಮ್ಮ ಏನಾಯ್ತು ಅಂತ ಹೇಳಮ್ಮ, ಯಾಕೆ ಇಷ್ಟು ಡ್ರಾಮಾ ಮಾಡ್ತಿದ್ಯಾ? ಸುಮ್ನೆ ಎಲ್ರಿಗೂ ಟೆನ್ಷನ್ ಕೊಡ್ಬೇಡ. ಏನಿಲ್ಲ ಅಂದ್ರೆ ನಿಂಗೆ ಅರ್ಥ ಆಗ್ತಾ ಇಲ್ವಾ? ನಾನು ಹೋಗ್ಬೇಕು, ಬಿಡಿ ನಾನು. ಕೂತ್ಕೋ, ನೀನ್ ಎಲ್ಲೂ ಹೋಗ್ತಾ ಇಲ್ಲ, ವಿಷಯ ಏನು ಅಂತ ಹೇಳು. ವಿಷಯನ? ಏನಿಲ್ವಲ್ಲ. ಅಲ್ಲ ಏನೂ ಇಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ನೋಡಮ್ಮ ಸುಳ್ಳು ಹೇಳ್ಬೇಡ ನೀನು. ನನ್ ಮೇಲೆ ಆಡೆ ಅಮ್ಮ, ವಿಷಯ ಏನು ಅಂತ ಹೇಳು. ನೋಡಿದ್ಯಾ ಒಂದಿನ ಕೆಲ್ಸನ ಅರ್ಧ ಗಂಟೆಲಿ ಹೇಗ್ ಮುಗ್ಸಿದ್ದು ಅಂತ? ದುಡ್ಡಿಗ್ ದುಡ್ಡು ಆಯ್ತು, ಕೆಲ್ಸಕ್ ಕೆಲ್ಸನೂ ಆಯ್ತು. ನೀನು ಬಿಡಪ್ಪ, ಏಳು ಕೆರೆ ನೀರ್ ಕುಡ್ದವನು. ನೋಡಿದ್ಯಾ ಎಲ್ಲಿ ಹೇಗಿರ್ಬೇಕು, ಯಾರನ್ನ ಹೇಗೆ ಮುಷ್ಟಿಲಿ ಇಟ್ಕೋಬೇಕು ಅಂತ ಈ ಮಹೇಶ್ಗೆ ಚೆನ್ನ ಗೊತ್ತು. ಒಳ್ಳೆ ಕೆಲ್ಸ ಕೊಡ್ತೀನಿ. ಬೇಡ ಬಿಡು ಮಹೇಶ, ಈಗ ಗೊತ್ತಿರೋ ಪರಸೇಗರಿಸೋ ವಿದ್ಯೆನ ನನ್ ತಾವ ಇದೆ, ಅಷ್ಟು ಸಾಕು. ಬೇರೆ ವಿದ್ಯೆ ಕಲಿಯೋ ಅಗತ್ಯ ನನಗಿಲ್ಲ. ಈಗ ಒಪ್ಕೊಂಡಿದ್ಯಲ್ಲ 2 ಲಕ್ಷ ರೂಪಾಯಿ, ಅದ್ರಲ್ಲಿ ನನ್ ಪಾಲ್ ಕೊಟ್ಬಿಡು, ಅಷ್ಟು ಸಾಕು. ಏ ದುಡ್ಡೆಲ್ಲೋಗುತ್ತೆ? 2 ಲಕ್ಷ ವಸೂಲಿ ಮಾಡ್ದೆ ಬಿಡೋ ಮಗನೇ ಅಲ್ಲ ನಾನು. ನಡಿ ನಡಿ. ಲೇ ಸುಂದ್ರೆ, ಮನೆ ಹತ್ರ ಬಿಟ್ಟು ಹೋಗ್ತೀನಿ ಬಾ. ಅಲ್ಲ ನೋಡ್ರಿ, ಕೆಂಪ್ ಅಂಗಿ ಮಾಡ್ಕೊಂಡು ಯಾರೋ ಬರ್ತಿದ್ದಾನೆ, ಅವನೇನ? ಅವನೇ ಕುಸುಮ. ಸರಿಯಾಗಿ ನೋಡಿ, ಅವನೇ. ಪಕ್ಕನಾ? ಪಕ್ಕ. ಐಸ್ ಕ್ರೀಮ್ ಕೊಡಿಸ್ತೀನಿ ಕಣೆ. ನೀನ್ ಕೊಡಿಸ್ತೀಯ ಅಂದ್ರೆ ನಾನ್ ಯಾಕೆ ಬೇಡ ಅನ್ಲಿ? ಏ ಸುಂದ್ರೆ, ಯಾಕೆ ಹಂಗ್ ಬಡ್ಕತ್ಯ? ಏನಾಯ್ತು ಇಲ್ಲಿ ನೋಡಿ, ಯಾರೋ ಗಾಳಿ ಬಿಟ್ಬಿಟ್ಟವ್ರೆ. ಅಯ್ಯೋ ಸಿವ್ರೆ, ಏನ್ ಮಾಡೋದೀಗ? ಲೈ ಯಾವನವನು ನನ್ ಗಾಡಿ ಪಂಚರ್ ಮಾಡಿರೋದು? ದಮ್ಮಿದ್ರೆ ಎದುರುಗಡೆ ಬರೋ.